ಮಾನ್ಪಡೆ ಅವರು ನಿನ್ನೆ ನಮ್ಮನ್ನ ಬಿಟ್ಟು ಅಗಲಿದರು. ಅವರ ನೆನಪಿನಲ್ಲಿ ನಾವೆಲ್ಲರೂ ಎದ್ದು ನಿಂತು ಎರಡು ನಿಮಿಷ ಶಬ್ದದಲ್ಲಿ ಸಲ್ಲಿಸಬೇಕು ಅಂತ ಹೇಳ್ತಾ ಮಲ್ಲಿಕಾರ್ಜುನ. ಸೈಡ್ ನಿಂದ್ರಂತ ಮಹಾ ಹೋರಾಟಗಾರ ಕಾಮ್ರೇಡ್ ಮಾರುತಿ ಮಾರ್ಪಡೆಯವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ. ಬಂಗಾರವ್ರೆ ಕಾಲ್ ತಂತ ಮಾಡ ಅವ್ರ ಪುಣ್ಯ ಅನ್ನೋ ಗೊತ್ತಿಲ್ಲ ಅಥವಾ ನನ್ನ ಲಕ್ಕೇನೋ ಗೊತ್ತಿಲ್ಲ. ಇವತ್ತೇ ನಾನು ಭಾಗವಹಿಸಿದಂಗಾಯ್ತು. ಮತ್ತೆ ಅವ್ರ ಮೇಲೆ ಈಗ್ಲೇನೆ ಒಂದ್ ಸ್ವಲ್ಪ ಒಂದ್ ಎರಡು ನಿಮಿಷ ಹಿಂದೆ ಒಂದೆರಡು ಲೈನ್ ಒಂದು ಹಾಡು ನಾನೊಬ್ಬ ಹಾಡುಗಾರನಾಗಿ ಒಂದು ಹಾಡು ಬರ್ಕೊಂಬಂದಿದ್ದೀನಿ, ಅದನ್ನ ನಿಮ್ ಮುಂದೆ ಹಾಡ್ತೀನಿ. ಮಾನ್ಪಡೆಯಣ್ಣ ಶೋಷಿತ ಜನರನ್ನು ಹಗಲಿದೆ ಎಲ್ಲೋ ಮಾನ್ಪಡೆಯಣ್ಣ 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 ಶೋಷಿತ ಜನರನ್ನು ಹಗಲಿದೆ ಎಲ್ಲೋ ಮಾನ್ಪಡೆಯಣ್ಣ 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 ನೊಂದವರ ಬಾಳು ಹಸನು ಮಾಡಿದೆ ಮಾನ್ಪಡೆಯಣ್ಣ 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 ನೊಂದವರ ಬಾಳು ಹಸನು ಮಾಡಿದೆ ಮಾನ್ಪಡೆಯಣ್ಣ 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 ಜಾತಿ ಧರ್ಮ ಮೀರಿ ನಾಯಕನಾದೆ ಮಾನ್ಪಡೆಯಣ್ಣ 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 ಜಾತಿ ಧರ್ಮ ಮೀರಿ ನಾಯಕನಾದೆ ಮಾನ್ಪಡೆಯಣ್ಣ ಮಾನ್ಪಡೆ
ಮಾರವತಿ ಮಾನ್ಪಾಡೆ ಸಾಹೇಬ್ರು ಆಗ್ಲಿದ್ದಾರೆ, ತೀವ್ರ ಮಾತು ಹಂಚ್ಕೋಬೇಕು ಮಾಡಿದೀನಿ. ಯಾಕಂದ್ರೆ ಅವರು ಎನ್ ಆರ್ ಸಿ ಅಲ್ಲಿ ನಮ್ಮ ಹತ್ರ ಇಲ್ಲಿ ಗುಲ್ಬರ್ಗಾದಲ್ಲಿ ಒಂದು ಲಕ್ಷಾಂತರ ಜನರ ಸೇರಿಸಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ತಾವು ಬರ್ರಿ ಅಂತ ಹೇಳಿ ಹೇಳಿಕ್ ಬಂದಾಗ ನಮಗೆ ಸಂಪರ್ಕಕ್ಕೆ ಬಂದಾಗ ಅವರು ಎನ್ ಆರ್ ಸಿ ಸಿ ಎ ಏನು ವಿರೋಧಿ ಹೋರಾಟ ಇತ್ತಲ್ಲ ಅದನ್ನು ವಿರೋಧಿಸಿ ಆ ಹೋರಾಟದಲ್ಲಿ ಅವ್ರು ನಮಗೆ ಒಂದ್ ಸ್ವಲ್ಪ ಆತ್ಮೀಯರಾದ್ರು ಅವ್ರ ಕಾರಲ್ಲಿ ನನಗೆ ಕುತ್ಕೊಂಡು ನಡೀರಿಪ್ಪನ ಹೋಗೋಣ ಅಂತ ಹೇಳಿ ಒಂದ್ ಕಡೆ ಊಟಕ್ಕೆ ಕರ್ಕೊಂಡು ಹೋದ್ರು. ಆ ಸಂದರ್ಭದಲ್ಲಿ ನಾವು ಬಂದಿದ್ದೀವಿ, ಭೀಮಸೇನ ಅಣ್ಣ ಅವ್ರು ಬಂದಿದ್ದಾರೆ ಅಂತಂದ್ರೆ ಅವ್ರ ಮೇಲಿಂದ ತೆಳಗಿಳಿದ್ ಬಂದು ಭೀಮಸೇನ ಅಣ್ಣ ಅವ್ರ ಮೇಲೆ ಕರ್ಕೊಂಡು ಹೋಗಿ ಫ್ರಂಟ್ ಸೀಟ್ ಅಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾದ ಸೂರಿ ಅವರು ಏನ್ ಬಂದಿದ್ರಲ್ಲ ಅದೇ ಲೈನ್ ಅಲ್ಲಿ ಅದು ಅವ್ರ ಪಕ್ಕದಲ್ಲಿ ತಮ್ಮ ಸೀಟ್ ಅನ್ನು ಬಿಟ್ಕೊಟ್ಟು ಎಲ್ಲ ಗುಲ್ಬರ್ಗ ಅಲ್ಲ ಉತ್ತರ ಕರ್ನಾಟಕ ಕರ್ನಾಟಕದಲ್ಲಿ ಅವರು ಅಲ್ಲಿ ಅಂತ ಬಡವ್ರ ಬಗ್ಗೆ ಈ ಶ್ರಮಿಕರ ಬಗ್ಗೆ ಕೂಲಿ ಕಾರ್ಮಿಕರ ಬಗ್ಗೆ ಗ್ರಾಮ ಪಂಚಾಯತಿ ನೌಕರರ ಬಗ್ಗೆ ಕಾಳಜಿ ಉಳುವಂತ ಒಬ್ಬ ನಾಯಕ ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಅವನು ಹೋರಾಟಗಳು ಬಹಳ ಅದಾವ. ಇಲ್ಲಿ ಜಮಖಂಡಿ ತಾಲೂಕು ದಲಿತರು ಬಯಸ್ಕರ ಗುಡಿಗಳು ಹೋಗ್ತಾರೆ ಅಲ್ಲಿ ಮಾಡ್ಯಾರ. ಇಂಥ ಹಲವಾರು ಇಡೀ ಕರ್ನಾಟಕದಲ್ಲಿ 30 ಜಿಲ್ಲೆಯಲ್ಲಿ ರಾತ್ರಿ ಹಗಲಾರದೆ ತಿರುಗಾಡಿ ಮಾಡ್ಯಾರ ಮತ್ತು ಶೇ ಸಲಗದ ಹೋರಾಟ ಮಾಡ್ಯಾರ. ಇಂಥ ಹಲವಾರು ಚರಿತ್ರೆ ಹೋರಾಟಗಳನ್ನು ಮಾಡ್ಯಾರ. ಮತ್ತು ನಮ್ಮ ವಿಠಲ್ ವನ್ಮರಿ ಅಲ್ಲಿ ಹೋಗಿ ಬಂದಾರ ಸೋಲಾಪುರಕ್ಕೆ 2 ಸಲ ಹೋಗಿ ಬಂದಾರ ರಾಜ್ಯ ಸಮಿತಿ ಸದಸ್ಯ. ನಿನ್ನೆ ಅದು ಪಂಚಾಯತ್ ನೌಕರರ ಸಭೆ ಸೇರಿತ್ತು, ನಿನ್ನೆ ಅವರು ನಿಧನ ಆಗ್ಯಾರ. ಇದು ಕೇಂದ್ರ ಸರ್ ಸಂಗತಿ, ಅವರು ಕಟ್ಟಿದ ಸಂಘ ಇದು 1988 ಎನ್ ಕೆ ಉಪಾಧ್ಯಾಯ ಕಾರ್ಯದರ್ಶಿ ಅವರ ಅಧ್ಯಕ್ಷ ಅವರೇ ಮಾನ್ಪಾಡಿ ಇದ್ದ ಅಂತ ಹತ್ಯೆಗ ಇವತ್ತು ಅಣ್ಣರ ಇದ್ದ ಅವಾಗ ಕಟ್ಟಿದ್ದು. ಇವತ್ತು 30 ಜಿಲ್ಲೆಯಲ್ಲಿ ಬೆಳೆದು ಇವತ್ತು ಪಂಚಾಯತ್ ಗರಿಷ್ಠ ಒಂದು ಪಂಚಾಯತ್ ನೌಕರಾಗ್ಯದ. ಇವತ್ತು ಅಂತವ ಎಟ್ಟು ಹಿಂಗ ಹೋರಾಟ ಮಾಡೋರು ಭಾಳ ಕಮ್ಮಿ, ಭಾಳ ದಿಟ್ಟ ಧೀರ ಸಮರ ಧೀರ ಹೋರಾಟಗಳನ್ನು ಮಾಡ್ಯಾರ ಹಲವಾರು ಎಟ್ಟು ಹೇಳಿದ್ರು ಕಮ್ಮಿ ಅದ. ಅಂಥವ್ರಿಗೆ ಇವತ್ತು ಭಾವಪೂರ್ವಕ ಶ್ರದ್ಧಾಂಜಲಿ ಹಚ್ಚಿ ಇವತ್ತು ಅವ್ರನ್ನ ಎಟ್ಟು ಸ್ಮರಿಸಿದ್ರು ಅವನ ಗುಣಗಳೇ ನಮ್ಮಲ್ಲಿ ಅಳವಡಿಸಬೇಕಂತ ನಾವು ವಿನಂತಿ ಮಾಡಿಕೊಂಡು ಹೇಳ್ತಿರ್ತೀವಿ. ಬಿಂಸಿ ಕಲಾದಿ ಕರ್ನಾಟಕ ಪ್ರಾಂತ ರಾಜ್ಯದ ಉಪಾಧ್ಯಕ್ಷರು, ಪಂಚಾಯತಿ ನೌಕರರ ರಾಜ್ಯದ ಉಪಾಧ್ಯಕ್ಷರು, ಸಂಘದ ರಾಜ್ಯ ಉಪಾಧ್ಯಕ್ಷ ಕಾಮ್ರೇಡ್ ರಾಜ್ಯ ಉಪಾಧ್ಯಕ್ಷರಾದ ಮಾರುತಿ ಮಾನ್ಪಡೆಯವರು ನಿಧನ ನಿನ್ನೆ 9:30 ಮುಂಜಾನೆ ನಿಧನರಾದರು. ಅವರನ್ನು ಎಷ್ಟು ಹೇಳಿದರೂ ನಾವು ಕಡಿಮೆನೇ, ಅವ್ರು ಮಾಡಿದ ಕಾರ್ಯ ಇದನ್ನು ಎಷ್ಟು ಹೇಳಿದರೂ ಕಡಿಮೆನೇ. ಆದರೆ ಇದು ಮಾಡಿ ನಾನು 3-4 ಸಲ ನಾನು ಕೊಲ್ಲಾಪುರಕ್ಕೆ 4 ಸಲ ಹೋಗಿ ಬಂದೆ. ಅದು ಅದು ಫಲಕಾರಿ ಆಗದೆ ಆರೋಗ್ಯ ಇದಾಗದೆ ಫಲಕಾರಿಯಾಗದೆ ನಿಧನರಾದರು. ಎಲ್ಲರಿಗೆ ದುಃಖ ಇಡೀ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ದುಃಖ ಪ್ರಾಪ್ತಿಯಾಗಿದೆ. ಅಂತ ವ್ಯಕ್ತಿಯನ್ನು ಕಳೆದುಕೊಂಡಿದ್ದು ನಮ್ಮದು ದೌರ್ಭಾಗ್ಯ ಎಂದು ನಾನು ಇಲ್ಲಿ ಹೇಳಿ ಭಾವಪೂರ್ವ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತೇನೆ. ವಿಠಲ್ ವನ್ಮರೆ ರಾಜ್ಯ ಸಮಿತಿ ಅಂತ ಸ್ವಲ್ಪ ಓದ್ತಿದ್ದೆ, ಆದ್ರಿಂದ ಕೆಲಸಕ್ಕೆ ಬರಲಾರ್ದು ಓದ್ತಿದ್ದೆ. ಅದು ನೋಡಿ ಅವನು ಬೈದ, ಏನು ಓದ್ತೀಯಪ್ಪ ಸುಮ್ಮನೆ ಕೆಲಸಕ್ಕೆ ಬರಲಾರ್ದು, ಇವತ್ತೇನು ಅವಶ್ಯಕ ಅದು ಓದ್ಬೇಕು ಅಂತ ಹೇಳ್ತೀನಿ. ನಾವು ಕರ್ನಾಟಕ ಪಬ್ಲಿಕೇಶನ್ ಇದು ಬಂದಿತ್ತು, ಅಲ್ಲಿ ಹೋಗಿ ಬುಕ್ ಕಳಿಸ್ಬಿಟ್ರು. ಅವ್ರದ್ದು ಒಂದು ಗ್ರೂಪ್ ಇತ್ತು. Thank you.